ಇದು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಕಿಡಿ ನುಡಿ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂದ ಬಿಎಲ್ ಸಂತೋಷ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಎಲ್ ಸಂತೋಷ್ ಅವರು ಮೊದಲು ಪಕ್ಷದಲ್ಲಿದ್ದವರನ್ನ ಉಳಿಸ್ಕೊಳ್ಳಿ, ಶಾಸಕರು ಮಾಜಿ ಶಾಸಕರನ್ನ ಫಸ್ಟ್ ಉಳಿಸ್ಕೊಳ್ಳಿ, ಅವರು ಪಕ್ಷದ ಅಸ್ತಿತ್ವ ಉಳಿಸ್ಕೊಂಡ್ರೆ ಸಾಕು, ಅವರು ಆಪರೇಷನ್ ಮಾಡಿ ಸರ್ಕಾರ ರಚನೆ ಮಾಡೋದನ್ನ ಬಿಟ್ಟು ಬಿಡ್ಲಿ ಅಂತ ಕೂಡ ತಿಳಿದಿದ್ದಾರೆ. पार्टी उल्सकोल मदद बेरे पक्ष कर्क बंद मत सरकार पक्षदल अस्तिव इत मजी शासक शासक कार्यकर्त उल्स पक्षद अस्तिव उक साकते इन बेरे पक्ष कर्क बे आपरेशन इडी राज्यदी राष्ट्रदे महाराष्ट्र अदे रीति कड़े आपरेशन सरकार रचने ನಮ್ಮದೇ ಆದಂತ ಸ್ವಂತ ಬಲದಿಂದ ಸ್ಪಷ್ಟ ಬಹುಮತ ತಗೋಕು ಯಾವುದಾದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿದ್ದೇನು 104 110 ಸ್ಥಾನ ಬಂದು ಒಂದ ಸಲನೂ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಬಂದ 136 ಸೀಟ್ ಬಂದವು. ಆದ್ರೆ ಯಾವಾಗ ಬರಲಾರದ ಬರೀ ಆಪರೇಷನ್ ಕಮಲ ಬೆಳಗಿನ ಸಾಂಗಿಲ್ಲ, ಆಪರೇಷನ್ ಕಮಲ ಮಾಡೋದು ನಿಮ್ದು ದೃಷ್ಟಿಕೋನ. ಇದ್ದವ್ರನ್ನೆಲ್ಲ ಹತ್ತಿಕ್ಕಿ ಇದ್ದಂಥ ಲೀಡರ್ಸ್ ಅನ್ನ ಸೀನಿಯರ್ಸ್ ಅನ್ನೆಲ್ಲ ಕಡೆಗಣಿಸಿ ಅವ್ರ ಮನೆ ಕಳಿಸೋದು ಮತ್ತೆ ಹೊಸಬ್ರು ಕರ್ಕೊಂಡ್ಬರೋದು ಇದೇ ಇದು ಪಕ್ಷ ಕರುವಂತ ಅದು ಅಲ್ಲ ಅಲ್ಲ ಪದ್ಧತಿನೇ ಅಲ್ಲ ಅಂತ ಹೇಳ್ತೇನೆ. ಅವ್ರು ಬಿಟ್ಟಿದ್ದ ವಿಚಾರ ಅವ್ರು ಯಾವಾಗ ಇವತ್ತು ಬರ್ತಾರೋ ಬಿಡ್ತಾರೋ ನಾಯಕ ಅವ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಪಕ್ಷ ಅವ್ರ ವಿಚಾರ ಮಾಡಬೇಕು, ಬಿಜೆಪಿ ಅವ್ರ ಬಗ್ಗೆ ವಿಚಾರ ಮಾಡಲಿ. ಅದಕ್ಕೆ ನಾನು ಅವ್ರ ಬಗ್ಗೆ ಅವ್ರ ಪಕ್ಷದ ಯಾರು ಬರ್ತಾರೋ, ಯಾರು ಮೀಟಿಂಗ್ ತಗೊಂತಾರೋ, ಯಾರು ಗೈರಿ ಇತ್ತ ನಾಯಕ ಚಿಂತೆ ಮಾಡಬೇಕು ಅದ್ರ ಬಗ್ಗೆ. ಅದು ಅವ್ರು ಬಿಟ್ಟಂಥ ವಿಚಾರ. ಡೇ ಬೈ ಡೇ ಕ್ಷೀಣಿಸ್ತಾ ಇದೆ ಪಾರ್ಟಿ, ಅಧೋಗತಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಅವ್ರು ವಿಚಾರ ಮಾಡ. ಅವರು ಹತಾಶರಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿದೆ. ಅಂತ ಪರಿಸ್ಥಿತಿ ಇಲ್ಲ ಇವತ್ತು ನಮ್ಮ ಶಾಸಕ.